ಅದಕ್ಕಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಮಾತಾಡಿದ್ದೀನಿ, ಯಾರ್ಯಾರಿಗೆ ಸಂಬಂಧಪಟ್ಟವ್ರು ಮಾತಾಡ್ತಿದ್ದಾರೆ ಅವ್ರನ್ನ ಕರೆದು ಮಾತುಕತೆ ನಡೆಸಿ ಇದನ್ನು ಮುಕ್ತಾಯ ಮಾಡಬೇಕು ಅಂತ ಅಧ್ಯಕ್ಷರಿಗೂ ಪ್ರಾರ್ಥನೆ ಮಾಡಿದ್ದೀನಿ. ಯಾರು ಬಹಿರಂಗವಾಗಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಆ ನಾಯಕರಿಗೂ ಇವತ್ತು ಪ್ರಾರ್ಥನೆ ಮಾಡ್ತೀನಿ. ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರಿಗೆ ಆಗಲೇ ಈ ಚುನಾವಣೆಯ ನೋವಾಗಿದೆ. ಇದಾದ ನಂತರ ನಮ್ಮ ಶಿಸ್ತಿನ ಪಾರ್ಟಿ, ಈ ಶಿಸ್ತಿನ ಪಾರ್ಟಿಗೆ ಮತ್ತೂ ನೋವಾದ ರೀತಿಯಲ್ಲಿ ಬಹಿರಂಗ ಹೇಳಿಕೆಗಳು ಕೊಡೋದು ಬೇಡ. ಅದಕ್ಕೆ ಏನಾದ್ರೂ ಇದ್ರೆ ಅದು ರಾಜ್ಯ ಅಧ್ಯಕ್ಷರ ಗಮನ ತರಬೇಕು ಅಂತ ಅವರು ಕೂಡ ನಾನು ಪ್ರಾರ್ಥನೆ ಮಾಡಿ. ಕನ್ನಡದಲ್ಲೇ ಹೇಳಿದೆ, ನೀವು ಕನ್ನಡದಲ್ಲೇ ಕೇಳಿದ್ರೆ ನಾನು ಹೇಳ್ತಾ ಇರೋದು ಅದನ್ನೇ. ಹೌದಪ್ಪ, ನಿನ್ನೆ ಪ್ರಕರಣ ಇರ್ಬೋದು, ಮೊನ್ನೆ ಪ್ರಕರಣ ಇರ್ಬೋದು, ಯಾವುದೇ ಪ್ರಕರಣ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಈ ರೀತಿ ನಡೆದಿಲ್ಲ. ಈ ರೀತಿ ಬಹಿರಂಗ ಆಪಾದನೆಗಳು ಒಬ್ಬರಿಗೊಬ್ಬರು ಮಾಡೋದು ಸೂಕ್ತ ಅಲ್ಲ, ನಮ್ಮ ಪಕ್ಷದಲ್ಲಿ ಅಲ್ಲ. ಇದನ್ನು ರಾಜ್ಯದ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇನೆ, ಅವ್ರು ಕರೆಸಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಯಾರು ಬಹಿರಂಗ ಹೇಳಿಕೆಗಳು ಕೊಡ್ತಾ ಇರೋ ಆ ನಾಯಕರಿಗೂ ನಾನು ಮಾತಾಡ್ತೇನೆ, ಇದು ಒಳ್ಳೇದಲ್ಲ. ಪಾರ್ಟಿ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡೋಣ ಅಂತ ಪ್ರಾರ್ಥನೆ. ಅಲ್ಲೊಂಚೂರು ಇಳಿಸಿದ್ ಹೋಗಿದೆ ರೀ, ಪಾರ್ಟಿ ಬೆಳೆದಂತ ಬೆಳೆದಂತ ಬೆಳೆದ್ರೆ ನಾವು ನಾಲ್ಕೇ ಜನ ಇರ್ಬೇಕಾದ್ರೆ ಬಹಳ ಶಿಸ್ತಿತ್ತು. ಇಡೀ ದೇಶದ ಬಿಜೆಪಿ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ಇವತ್ತು ಬಿಜೆಪಿ ಇರೋದು. ಹಾಗಾಗಿ ಅಲ್ಲೊಂಚೂರು ಇಳಿಸಿದ್ರು ಕಾಂಗ್ರೆಸ್ಸಿನ ಗಾಳಿ ನಮ್ಮ ಮೇಲೆ ಸ್ವಲ್ಪ ಸ್ವಲ್ಪ ಬರುತ್ತೆ. ಕಾಂಗ್ರೆಸ್ನ ಬಹಳ ಜನ ಬಂದು ಬಿಟ್ಟಿದಾರಲ್ಲ, ನಾವೇ ಕರ್ಕೊಂಬಂದಿದ್ದಕ್ಕೆ ಸಹ ಅನುಭವಿಸ್ತಿದ್ದೀವಿ. ಇಲ್ಲ ಇಲ್ಲ, ನಮ್ಮ ಹೈಕಮಾಂಡ್ ವೀಕ್ ಆಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ರಿಕ್ವೆಸ್ಟ್ ಹೇಳಿದ್ನಲ್ಲ, ಒಂಚೂರು ಆಟ ಆಡಲಿ, ಎರಡು ದಿನ ಬಿಟ್ಟಿದ್ದಾರೆ, ಯಾವಾಗ ದಾರ ಕಟ್ಟಬೇಕು ಕಟ್ ಮಾಡ್ತಾರೆ. ಪಕ್ಷದ ಅಧ್ಯಕ್ಷ ರಾಜ್ಯಾಧ್ಯಕ್ಷ ವಿಚಾರವಾಗಿ ಭಾರತೀಯ ಜನತಾ ಪಾರ್ಟಿನಲ್ಲಿ ದಲಿತರು ರಾಷ್ಟ್ರೀಯ ಅಧ್ಯಕ್ಷರ ತನಕ ಆಗಿದ್ರು. ಭಾರತೀಯ ಜನತಾ ಪಾರ್ಟಿ ಅನೇಕ ದಲಿತರು ಹಿಂದೂದವರು ಮುಖ್ಯಮಂತ್ರಿಗಳು ಕೂಡ ಆಗಿದ್ರು. ಕಾಂಗ್ರೆಸ್ ನಲ್ಲಿ ಯಾರೋ ದಲಿತರು ಆಗಿದಾರ ನಂಗೆ ಗೊತ್ತಿಲ್ಲ. ನಾನು ಹೇಳ್ತಿದ್ದೀನಲ್ಲಪ್ಪ, ಹೌದು ಹೇಳಿ, ಸರಿ ಇದೆ. ದಲಿತರು ಮುಖ್ಯಮಂತ್ರಿ ಅಧ್ಯಕ್ಷ ಆಗ್ಬಾರ್ದು ಅಂತ ಎಲ್ಲೂ ಇಲ್ಲ, ನಮ್ಮ ಸಂವಿಧಾನದಲ್ಲಿ ಇದೆ. ಆಗ್ಲೂಬಹುದು, ಗೊತ್ತಿಲ್ಲ ನನಗೆ. ಹಿನ್ನಡೆ ಅವ್ರು ಬಂದಿದ್ದಕ್ಕೆ ಆಗಿದೆ ಅಂತ ನಾನು ಹೇಳಲ್ಲ, ಒಂದ್ ಸ್ವಲ್ಪ ಅಶಿಸ್ತಿನ ಬಗ್ಗೆ ಹೇಳಿದ್ರು, ಸ್ವಲ್ಪ ಆಗಿದೆ, ಸರಿ ಮಾಡ್ಕೋತೀವಿ. ಯಾವ ಸಂದರ್ಭದಲ್ಲಿ ಯಾವ ವಿರೋಧ ಪಕ್ಷ ನಾಯಕ ಆಗ್ಬೇಕು ಅನ್ನೋ ಆ ಸಂದರ್ಭದಲ್ಲಿ ಶಾಸಕಾಂಗ ಸಭೆ, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತಾರೆ.